ಪರಮಾತ್ಮ ಅನುಗ್ರಹ ಆಗಿದೆ ಮಿಲೇಜಿ ಆ ರಾಯರ ದರ್ಶನ ಕೂಡಲೇ ಅವರಿಗೆ ಆ ಮಿಲೇಚಿ ಜನ್ಮ ಎಲ್ಲ ಹೋಯಿತು ಎಲ್ಲ ಪರಿಹೃತವಾಯಿತು ಅದಕ್ಕಾಗಿ ಅವನು ಕಾಣಿಸಿದ್ದಷ್ಟೇ ನಮಗೆಲ್ಲ ಕಾಣಿಸ್ತಾರೆ ಇದು ತಾತ್ಪರ್ಯವಾದದ್ದು ಇಷ್ಟಾದ ಮೇಲೆ ಹೀಗೆ ಸುಮಾರು ರಾಘವೇಂದ್ರ ತೀರ್ಥ ಬೃಂದಾವನದಲ್ಲಿ ಈಗಲೂ ಕೂಡ ಬೇಕಾಷ್ಟು ಮಹಿಮೆಗಳೆಲ್ಲ ನಡೀತಾ ಇದೆ ಅಂತಹ ಮಹಿಮೆಗಳು ಯಥಾಶಕ್ತಿ ಯಥಾಮತಿ ಅದನ್ನು ಯಥಾಪ್ರ ವಿವರಣೆ ಮಾಡಿದ್ದೇನೆ ರಾಘವೇಂದ್ರ ತೀರ್ಥರು ಬಾಲ್ಯದಿಂದಲೂ ಅಷ್ಟೇ ಚಿಕ್ಕ ವಯಸ್ಸಿಂದರೂ ಕೂಡ ದೊಡ್ಡ ಪ್ರೌಢಿಮೆಯನ್ನು ಅವರು ತೋರಿಸಿದವರು ರಾಘವೇಂದ್ರ ತೀರ್ಥರು ಅವರು ಎಷ್ಟು ಸಾಮರ್ಥ್ಯ ಆಗೋದು ಅಂದರೆ ಎಂಟು ವರ್ಷ ಉಪನಯನ ಆದ ಮೇಲೆ ನೀವು ವೇದಾಧ್ಯಯನ ಮಾಡ್ತಾಯಿದ್ದಾರಷ್ಟೇ ಒಂದು ಸಾರಿ ಎರಡು ಸಾರಿ ವೇದಾಧ್ಯಯನ ವೇದ ಅಧ್ಯಯನ ಮಾಡಿದ್ರೆ ಬಾಯಿ ಬಂದಾಯಿತು ಅವರಿಗೆ ಎದುರ್ವೇದಗಳು ಬೇರೆ ಪೂರ್ಣವಾಗಿ ಬಾ ಅದು ಗದ್ಯ ಎದುರ್ವೇದ ಕಷ್ಟ ಋಗ್ವೇದಕ್ಕಿಂತ ಅದೆಲ್ಲ ಈ ಒಂದು ಸರ್ತಿ ಎರಡು ಸರ್ತಿ ಕೇಳಿದ್ರೆ ಬಂದಾಯಿತು ಬಾಯಿಗೆ ಮಾನಸು ಒಪ್ಪಿಸ್ಬಿಡೋರು ಅಂತಹ ಒಂದು ಕುಶಾಗ್ರಮತಿ ರಾಘವೇಂದ್ರ ತೀರ್ಥರು ಅವರ ಶಕ್ತಿ ಎಂಟನೇ ವರ್ಷ ಉಪನಯನ ಆದಾಗ ಅವರ ಶಕ್ತಿ ಎಷ್ಟು ಅಂತ ನೋಡಿ ನಮಗೆ ಈಗ ನಾವು ಹೇಳ್ತಾ ಇದ್ದೇವೆ ರಾಘವೇಂದ್ರ ತೀರ್ಥ ಬೃಂದಾವನಸ್ಥರು ಆದಮೇಲೆ ಆ ಬೃಂದಾವನದಲ್ಲಿ ಇರತಕ್ಕಂಥ ರಾಘವೇಂದ್ರ ಸ್ತೋತ್ರದಿಂದ ಅದನ್ನು ಪಾರಾಯಣ ಮಾಡಿ ನೀರು ಕೂಡಿದ್ರೆ ನಮಗೆ ರೋಗ ಆಗುತ್ತೆ ವಾಸಿ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೇವೆ ಆದರೆ ಇದು ಬೃಂದಾವನ ಆದಮೇಲೆ ಬಂದಿದ್ದಲ್ಲ ಮೊದಲೇ ಆ ಶಕ್ತಿ ಇದೆ ಯಾವಾಗ ಎಲ್ಲಿ ಅಂದರೆ ಎಂಟನೇ ವರ್ಷದಲ್ಲಿ ಅವರು ಉಪನಯನ ಆಯಿತು ತಿಮ್ಮಣ್ಣ ಭಟ್ರು ಅವ್ರಿಗೆ ಉಪನಯ ಮಾಡಿದ್ದಾರೆ ಉಪನಯನ ಆದ ಮೇಲೆ ಅವರು ಸಂಧ್ಯಾ ವಂದನೆ ಮಾಡಿ ಆ ನೀರಂತ ಒಡಗೆ ಒಂದು ಮರದ ಬೊಡ್ಡೆ ಇರ್ತಾಯಿತ್ತು ಅದಕ್ಕೆ ಬಿಸಾಕ್ತಾ ಇದ್ರು ಅದಕ್ಕೆ ಎತ್ತಿ ಹಿಂಗೆ ಬಿಸಾಕೋದು ಮಕ್ಕಳು ಬಿಸಾಕ್ತಾರಲ್ಲ ಹಾಗೆ ಅದೇನು ಚಿಗಿರೋಕ್ಕೆ ಸಾಧ್ಯವೇ ಇಲ್ಲ ಅದು ಮರದ ಬೊಡ್ಡೆ ಏನು ಅದು ಆದರೆ ಅದು ಚಿಗುರಿ ಗಿಡ ಆಯ್ತಂತ ಅದು ಅಂದರೆ ಅವರು ಮಾಡಿರ್ತಕ್ಕಂಥ ಸಂಧ್ಯಾ ವಂದನೆಯ ಆ ಒಣಗಿರತಕ್ಕಂಥ ಗಿಡವನ್ನು ಬದುಕಿಸ್ತು ಅಂದರೆ ನಾವು ಬಾಡೋಗಿರ್ತಕ್ಕಂಥ ನಾವು ನಮ್ಮ ನಮ್ಮ ಈ ಒಂದು ಗಿಡ ಏನಿದೆ ಇದನ್ನು ಜೀವಿಸ್ತಕ್ಕಂಥದ್ದು ಅದು ಅದು ಅವ್ರಿಗೇನು ಅಸಾಧ್ಯವಾಗತಕ್ಕಂಥ ವಿಚಾರವಲ್ಲ ಅಂತಹ ಸಾಮರ್ಥ್ಯವುಳ್ಳವರು ಇನ್ನೂ ಚಿಕ್ಕ ವಯಸ್ಸಿನಲ್ಲೇ ಅವರ ಪ್ರಕಾಂಡ ಪಾಂಡಿತ್ಯ ಎಷ್ಟು ಅಂತ ಅರ್ಥ ಆಗುತ್ತೆ ತಿಮ್ಮಂಡ ಭಟ್ರಿಗೆ ಅಕ್ಷರಾಭ್ಯಾಸ ಮಾಡುವಾಗಿದಷ್ಟೇ ಅಕ್ಷರಾಭ್ಯಾಸ ಸಾಮಾನ್ಯವಾಗಿ ಮೂರನೇ ವರ್ಷದಲ್ಲಿ ಅಕ್ಷರಾಭ್ಯಾಸ ಮಾಡ್ತಾರೆ ಚೌಲಾಗಲ್ಲ ಹಾಗೆ ಅಕ್ಷರಾಭ್ಯಾಸ ಮಾಡ್ತಾರೆ ಕೆಲವೊಂದು ವರ್ಷಕ್ಕೆ ಮಾಡ್ತಾರೆ ಇರಲಿ ಅಂತೂ ಅವರ ಪದ್ಧತಿಯಂತೆ ಮಾಡಲಿ ಅಕ್ಷರಾಭ್ಯಾಸ ಮಾಡುವಾಗ ಅವರು ಅಕ್ಕಿಯಲ್ಲಿ ಬರೆದು ಇದನ್ನು ಓಮ್ ಅಂತ ಬರೀ ಅಂತ ಬರೆದ್ರು ಅವರು ಓಂ ಅಂದರೆ ಏನು ಗುಣಪರಿಪೂರ್ಣ ಅಂತ ಅವರು ಹೇಳಿದ್ರು ಅಲ್ಲೇ ಕೇಳಿದ್ರು ಓಂ ಅಂದರೆ ಏನು ಗುಣಪರಿಪೂರ್ಣ ಪರಮಾತ್ಮ ಅಂತ ಅದಕ್ಕೆ ಹೇಳ್ತಾರೆ ತಂದೆಯೇ ಗುಣಪರಿಪೂರ್ಣ ಅಂತ ಪರಮಾತ್ಮ ಅನಂತಾನಂತ ಗುಣಗಳ ಅವನು ಅಂತಹ ಅಷ್ಟು ಗುಣಗಳನ್ನು ಕೂಡ ಈ ಓಂ ಎಂಬತಕ್ಕಂಥ ಒಂದೇ ಒಂದು ರೇಖೆ ಹೇಗೆ ಹೇಳುತ್ತೆ ಅಂತ ಅಂದರೆ ಓಂ ಅಂತ ಒಂದು ರೇಖೆ ಅಷ್ಟು ಗುಣಗಳನ್ನು ಹೇಗೆ ಹೇಳುತ್ತೆ ಅಂದರೆ ಆ ಓಂಕಾರ ಬಿಡಿಸಿದರೆ ವ್ಯಾಹೃತಿ ಆಗುತ್ತೆ ವ್ಯಾಹೃತಿ ಬಿಡಿಸಿದರೆ ಗಾಯತ್ರಿ ಆಗುತ್ತೆ ಗಾಯತ್ರಿ ಬಿಡಿಸಿದರೆ ಪುರುಸೂಕ್ತ ಆಗುತ್ತೆ ಪುರುಸುಕ್ತಪಡಿಸಿದ್ರೆ ಸಮಸ್ತ ವೇದ ಆಗುತ್ತೆ ಸಮಸ್ತ ವೇದಕ್ಕಿಂತಲೂ ಜಾಸ್ತಿ ಗುಣಗಳು ಇದೆ ಅಲ್ಲಿ ಹೇಳ್ತಾರೆ ರೇಖಾಂ ಇಮಾಂ ಓಮಿತಿ ಸಂಪಠೇತಿ ಪಿತ್ರ ನಿಯುಕ್ತ ಅಭವಿ ಕಥಂ ಅಲ್ಪೇ ಸಹ ಗುಣಪೂರ್ಣ ಸಂಜ್ಞ ಈ ಆ ಅಲ್ಪವಾದ ಗೆರೆಯಲ್ಲಿ ಗುಣಪೂರ್ಣತ್ವವನ್ನು ತೋರಿಸೋದು ಹೇಗಾಗತ್ತೆ ಹೇಳಿ ಅಂತ ಆಗಲೇ ಕೇಳ್ತಾರೆ ಅಂದರೆ ಅಂತಹ ಒಂದು ಪಾಂಡಿತ್ಯ ಅದರ ಅವರ ಪಾಂಡಿತ್ಯ ಪ್ರಭಾವವಾಗಿ ರಾಘವೇಂದ್ರ ತೀರ್ಥರು ಬಂದಿದ್ದು ಊಟ ತಿಂಡಿಗಾಗಿ ಅಂತ ತಿಳ್ಕೊಬಿಡಬಾರ್ದು ನಾವು ಆಯಾ ರಾಘವೇಂದ್ರ ಮಠ ಇದೆ ಬರಪ್ಪ ಊಟ ಆಗತ್ತೆ ಬಿಡು ಹೀಗೆ ಅಂತ ಇರ್ತಾರೆ ಅದು ದುರುಪಯೋಗ ಮಾಡ್ಕೊಳ್ತಕ್ಕಂಥ ಹಾಗೆ ಮಾಡಬಾರ್ದು ರಾಘವೇಂದ್ರ ತೀರ್ಥರಿಗೆ ಎರಡು ದ ಎರಡು ಒಂದು ಸಿದ್ಧಾಂತ ಪರಮಾತ್ಮನನ್ನು ಬಿಟ್ಟು ವಾಯುದೇವ್ರಿಗೆ ಬಿಟ್ಟು ಬೇರೆ ಯಾರನ್ನೂ ಕೇಳಬಾರ್ದು ಎಂಬತಕ್ಕಂಥ ಒಂದು ಸಿದ್ಧಾಂತ ಅವರಿಗೆ ಯಾರನ್ನೂ ಕೇಳೋದಿಲ್ಲ ಸುಮ್ಮ ಸುಮ್ಮನೆ ವ್ಯಾಖ್ಯಾನ ಬರೆಯೋದು ಈಶಾವಾಸಿ ಬ್ರೀಷತ್ತನಲ್ಲಿ ತೇನೆ ತಕ್ಕೇನೆ ಬುಂಜಿತಾಹ ಅಂತ ಬರೆದರು ಯಾಕೆಂದರೆ ಬೇರೆಯವರಿಗೆ ಕೊಡಲಿಕ್ಕೆ ಸಾಮರ್ಥ್ಯ ಇಲ್ಲ ಸ್ವಾತಂತ್ರ್ಯ ಇಲ್ಲ ಪರಮಾತ್ಮನೇ ಕೇಳಬೇಕು ನೀವು ಅಂತ ಅರ್ಥ ಬರೋರು ಅದು ಬರೀ ಬರೆಯೋದು ಮಾತ್ರವಲ್ಲ ಇನ್ನೊಬ್ರಿಗೆ ಉಪನ್ಯಾಸ ಮಾಡೋದಲ್ಲ ಜೀವನದಲ್ಲಿ ಬಂದಿರಬೇಕು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದರು ಯಾರನ್ನು ಕೂಡ ಅವ್ರು ಹೋಗಿ ನನಗೆ ಇದು ಕೊಡೋ ಅದು ಕೊಡೋ ನಂಗೆ ಗತಿ ಇಲ್ಲ ಅಂತ ಒಂದು ದಿವಸ ಹೇಳಿಲ್ಲ ನಮಗಿಂತಲೂ ಹೆಚ್ಚು ಕಷ್ಟಪಟ್ಟವರು ಅವರು ವಸ್ತುತ ಆದರೆ ಎಂತಹ ಕಷ್ಟಪಟ್ಟರೂ ಕೂಡ ಪರಮಾತ್ಮನ ಪೂಜೆಗೆ ತೊಂದರೆ ಬರೋದಿಲ್ಲ ಬರಬಾರದು ಎಂಬ ನೀತಿನ ತೋರಿಸ್ಕೊಟ್ರು ಅದಕ್ಕಾಗಿ ಅವರು ಇದು ಅಷ್ಟೇ ನಮ್ಮ ಪ್ರಾರಬ್ಧಗಳೆಲ್ಲ ಕಳೆಯುವವ್ರಿಗೆ ಅವರು ಪ್ರಾರಬ್ಧ ಕಳ್ಕೊಳ್ಳಿಕ್ಕೆ ಆಗ್ತಾ ಇದ್ದಿಲ್ವಾ ಅದು ಪ್ರಾ ಒಂದು ನಿಯಮ ಇದೆ ಪ್ರಾರಬ್ಧವನ್ನು ಮಾತ್ರ ಅನುಭವಿಸಲೇಬೇಕು ಪ್ರಾರಬ್ಧ ಕರ್ಮನೂ ಅನ್ಯಸ್ಯ ಜ್ಞಾನಾದೇವ ಪರೀಕ್ಷೆಯ ಅದಕ್ಕೂ ಅದು ತೋರಿಸಿದ್ದು ಪ್ರಾರಬ್ಧ ಅನುಭವಿಸಲೇಬೇಕು ಅಂತ ತೋರಿಸ್ಕೊಟ್ರು ಒಂದು ಹಾಗಾಗಿ ಅಂದರೆ ಅಷ್ಟು ಕಷ್ಟ ಬಂದಾಗವರಿಗೆ ನೋಡಿ ಅವ್ರು ಯಾರಾದರೂ ನೋಡಿದ್ರೆ ಮುಖದಲ್ಲಿ ನೋಡಿದ್ರೆ ಪೂಜೆ ಗೀಜೆ ಎಲ್ಲ ಮಾಡಿಬಿಟ್ಟು ಏನು ಭಜ್ಜೆ ಪಂಚಭಕ್ಷ ಪರಮಾನ ಊಟ ಮಾಡಿರಬೇಕು ಆ ರೀತಿಯೇ ಮುಖ ಮಾಡಿಕೊಂಡು ಅಕ್ಷತ ಅಂಗಡಿ ಹಚ್ಕೊಂಡು ಹೋಗ್ತಾಯಿದ್ರು ಯಾಕೆಂದರೆ ಊಟ ಏನು ಊಟ ಆಗಿಲ್ವೋ ಏನೋ ಅಂತ ಕೇಳ್ತಾರೆ ನಮ್ಮವರು ಅದಕ್ಕೆ ಆಗ ಊಟ ಆಗಿದೆ ಅಂತ ಕೇಳಬಾರ್ದು ಅಂತ ಅಂಥವ್ರ ಮನೆಗೆ ಯಾರು ಕಳ್ತನ ಮಾಡ್ದ ಅವನು ಪಕ್ಕದ ಮೇಲೆ ಸಾವುಕಾರ ಇದ್ದಾರೆ ಈ ಪಕ್ಕದ ಸಾವುಕಾರ ಅವ್ರ ಮನೆ ಕಣ್ಣು ಹಾಕಲಿಲ್ಲ ಏನೂ ಇಲ್ಲದೇಕ ಅವ್ರ ಮೇಲೆ ಕಣ್ಣು ಹಾಕಿ ಎರಡು ಪಂಚಾಯಿತಿ ಒಂದು ಉಟ್ಕೊಳ್ಳೋದು ಒಂದು ಮಡಿ ಹಾಕಿದ್ದು ಆ ಮಡಿ ಹೊರಕು ಪಂಚೆ ಹೊರ್ಕೊಂಡು ಅವನು ಅವನು ರಾಘವೇಂದ್ರ ಸ್ವಾಮಿ ಹೇಳ್ತಾರೆ ಇವು ನಮಗಿಂತ ಬಡವ ಬಿಡು ಅಂತ ದಸಿಬಿಹಿ ಬಿಹಿ ನಿಯಮಾನೇ ಚಿನ್ನೆ ಭಿನ್ನೆ ಪಾತ್ರೆ ಆ ಪಾತ್ರೆಗಳೆಲ್ಲ ಕಲರ್ ಹೊಳ್ಕೊಂಡು ಹೋದ್ರಂತೆ ಈ ನಿಜವಾಗಲೂ ವೈರಾಗಿ ಬೆಳಕೆ ಅನುಕೂಲ ಆಯಿತು ಅಂತ ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ನಾವಿದ್ದು ನಮಗೆ ಸುದೀಂದ ತೀರ್ಥಿ ಅಂಥವರು ಸಿಕ್ಕಿ ದೊಡ್ಡ ಸಂಸ್ಥಾನ ಅಧಿಪತಿಗಳು ಸಿಕ್ಕಿ ನಾನಿಂಗೆ ಸಂಸ್ಥಾನ ಕೊಡ್ತೀನಿ ಅಂದರೆ ಏನು ಮಾಡ್ತಾ ಇದ್ದೀವಿ ಹೇಳೋಣ ಏನು ಮಾಡ್ತಾ ಇದ್ವಿ ಸ್ವಾಮಿ ನಾನು ಅದಕ್ಕೆ ಬಂದಿದ್ದು ನಾನು ಅಂತ ಹೇಳಿಬಿಟ್ಟು ನಾಳೆನೇ ಎಲ್ಲ ತಯಾರು ಮಾಡಿಕೊಂಡು ಆಮೇಲೆ ಸನ್ಯಾಸ ತೊಗೊಂಡು ಊಟ ತಿಂಡಿ ಹೆಂಡತಿ ಮಕ್ಕಳು ಬೇಕಷ್ಟು ಆಗುತ್ತೆ ಇಲ್ವೋ ಹೆಂಡತಿ ಮಕ್ಕಳಿಗೆ ಬೇಕಾಷ್ಟು ದುಡ್ಡು ಕಾಸು ಎಲ್ಲ ಕಳಿಸ್ಕೊಟ್ಬಿಟ್ಟು ಆರಾಮಾಗಿ ಇದ್ಬಿಟ್ರು ಆ ಸಿಕ್ಕಿದ್ರೆ ರಾಘವೇಂದ್ರ ತೀರ್ಥ ಹೇಳ್ತಾರೆ ಸ್ವಾಮಿ ಭಾರ್ಯ ಭಾರ್ಯ ಬಾಲ ಬಾಲಕಷ್ಟ ನೋಪನೀತ ನನ್ನ ಹೆಂಡತಿ ಇನ್ನೂ ಚಿಕ್ಕೋಳು ಪಾಪ ನನ್ನ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾಳೆ ನನ್ನ ಮಗ ಇನ್ನೂ ಚಿಕ್ಕವನಷ್ಟೇ ಅವ್ನಿಗೆ ಉಪನಯನ ಬೇರೆ ಆಗಿಲ್ಲ ನಾ ಅಷ್ಟ್ಯಾಕೆ ನಾನು ಚಿಕ್ಕೋನೆ ಬಾಲಶ್ಚಾಹಂ ನಾ ಆಶ್ರಮೆ ಅಸ್ತಿ ವಾಂಛ ನನಗೆ ಆಶ್ರಮ ತೊಗೋಬೇಕು ಅಂತ ವಾಂಛೆಯೂ ಇಲ್ಲ ನೀವು ನಮ್ಮ ನಿರ್ಬಂಧ ಮಾಡಲೇಬೇಡಿ ಎಂದರು ಯಾಕೆ ಇಷ್ಟು ಬಡತನ ಇರುವ ಹೆಂಡತಿ ಮಕ್ಕಳಿಗಾದರೂ ಊಟ ಸಿಗತ್ತೆ ಅಂತ ತೊಗೋಬೋದಾಗಿತ್ತಲ್ಲ ಅವ್ರಿಗೂ ಒಳ್ಳೆಯ ಊಟ ಸಿಗ್ತಾ ಇತ್ತಲ್ಲ ಅದಕ್ಕೋಸ್ಕರ ಬರಲಿಲ್ಲ ಊಟಕ್ಕಾಗಿ ಬಂದವರಲ್ಲ ಅವರು ಕಡೆಗೆ ನೀವು ನಿರ್ಬಂಧ ಮಾಡೋದಾದರೆ ನಾನು ಇಲ್ಲಿ ಈ ಊರು ಬಿಟ್ಟು ಹೊರಟೋಗ್ತೀನಿ ಎಂದವರು ನಿರ್ಬಂಧಶ್ಚೇದ್ ನಿರ್ಗಮಿಷ್ಯಾಮಿ ತಾವತಿ ಅಂದರು ಸರಿ ಅದು ಇಷ್ಟಪ್ಪ ನೋಡ್ಕೋ ಅಂದರು ಸರಿ ಆಮೇಲೆ ಮಲಕ್ಕೊಂಡ್ರು ಅದೇ ತಲೆಯಲ್ಲಿ ಅದೇ ಹೋಯ್ತೇನೆ ಏನು ಮಾಡೋದು ಹೆಂಡ್ತಿನ ಬಿಳಿ ಸಾಧ್ಯ ಇಲ್ಲ ಮಕ್ಕಳಿಗೆ ಬಿಳಿ ಸಾಧ್ಯ ಇಲ್ಲ ಪಾಪ ನನ್ನ ಮೇಲೆ ಪ್ರಾಣ ಇಟ್ಕೊಂಡಿದ್ದಾಳೆ ಏನು ಮಾಡೋದು ಅಂತ ಹೀಗೆ ದುಃಖ ಅಭಿಮಾನಿ ವ್ಯಾಮೋಹವನ್ನು ಕಡೆ ಏನು ಕಡೆ ಗುರುಗಳ ಆದೇಶ ಯಾವುದು ಪಾಲನೆ ಮಾಡಬೇಕು ಎರಡೂ ಒದ್ದಾಡ್ತಾ ಇದೆ ಬೆಳಿಗ್ಗೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಸರಸ್ವತಿ ದೇವಿ ಅವರ ಸ್ವಪ್ನದಲ್ಲಿ ಬಂದರು ಎಲ್ಲ ಹೇಳ್ತಾರೆ ನೀನು ಯಾರು ಅಂದ್ಕೊಟ್ಟಿದ್ದೆ ಪ್ರಹ್ಲಾದ ರಾಜಾನೇನೋ ಆಮೇಲೆ ರಾಜನಾಗಿ ಬೇಕಷ್ಟು ಕೆಲಸಗಳು ಮಾಡಿದ್ದಿ ವ್ಯಾಸರಾಜರಾಗಿ ನೀವು ಬರೆದಕ್ಕಂಥ ಗ್ರಂಥಗಳಿಗೆ ವ್ಯಾಖ್ಯಾನ ಬರೀಲಿಕ್ಕೆ ಆಗದೆ ಯಾಕೆ ನಿಜವಾದ ನಿನ್ನ ತಾತ್ಪರ್ಯ ಏನು ಅಂತ ಬೇರೆಯವ್ರಿಗೆ ಗೊತ್ತಾಗಲ್ಲ ನಿಗೇ ಗೊತ್ತಾಗಬೇಕು ನೀನೇ ಅಲ್ವಾ ಚಂದ್ರಿಕಾ ಬರೆದವನೋ ಆ ಚಂದ್ರಿಕಾ ಬಳ್ಳಿ ಒಣಗೋಗಬಾರ್ದು ಅದಕ್ಕೋಸ್ಕರ ನೀನು ವ್ಯಾಖ್ಯಾನ ಬರಲಿಕ್ಕೋಸ್ಕರ ಬರೀಬೇಕು ಸಾವಿರ ಜನಕ್ಕೆ ಒಳ್ಳೆಯದಾಗೋದಾದರೆ ಒಂದು ಹತ್ತು ಜನ ಬಿಟ್ಟರೆ ಅಂತ ತೊಂದರೆ ಇಲ್ಲ ಆದರೆ ಅವ್ರಿಗೂ ಒಳ್ಳೆಯ ಗತಿ ಆಗುತ್ತೆ ನೀವು ಒತ್ತಿನ ಮಾಡಬೇಡ ನೀವು ಒಪ್ಕೊಂತ ಎಲ್ಲ ಅವ್ರು ಬೋಧನೆ ಮಾಡ್ಕೊಳ್ಳಿ ಹಾಗೆ ಆಗಲಿ ಅನ್ಬಿಟ್ರು ಮತ್ತು ಯಾತಕ್ಕೋಸ್ಕರ ಬಂದವರು ಜ್ಞಾನಕಾರ್ಯಕ್ಕಾಗಿ ಬಂದವರು ತೀರ್ಥರು ಅದಕ್ಕೋಸ್ಕರವಾಗಿ ಹೆಚ್ಚೆಚ್ಚು ಜ್ಞಾನ ಅವರ ಗ್ರಂಥಗಳು ಅದನ್ನು ಅಧ್ಯಯನ ಮಾಡೋದು ಅದ ಅವರಿಗಾಗಿ ಪ್ರದಕ್ಷ ಸಂಸ್ಕಾರ ಮಾಡೋದು ಆ ಪರಿಮಳವನ್ನು ಪಾರಾಯಣ ಮಾಡೋದು ಏನು ಅವರ ಹಾಡುಗಳೆಲ್ಲ ಬೇಕಾಷ್ಟು ಭಕ್ತರು ಬೇಕಾಷ್ಟು ರಾಘವೇಂದ್ರ ಸ್ವಾಮಿಗಳ ಜಗನ್ನಾಥದಾಸರು ವಿಜಯದಾಸರು ಎಷ್ಟು ಹಾಡುಗಳು ಮಾಡಿದ್ದಾರೆ ಅಷ್ಟನ್ನೂ ಕೂಡ ಅದು ಮಾಡೋದು ಹೀಗೆ ಮಾಡಿ ಅವರು ಸಂತೋಷಪಡಿಸಬೇಕು ಹಾಗೆ ಮಾಡಿದರೆ ಆ ವಿಜಯದಾಸರಿಗೆ ಯಾವ ರೀತಿ ಅನುಗ್ರಹ ಮಾಡಿದ್ರು ಹಾಗೆ ರಾಘವೇಂದ್ರ ತೀರ್ಥರು ನಮಗೂ ಮಾಡ್ತಾರೆ ನಾವು ಎಲ್ಲೆಲ್ಲೋ ಹೋಗಲಿಕ್ಕೆ ಆಗ್ತಾಯಿಲ್ಲ ಈಗ ನಮ್ಮ ತಂದೆ ಸುಮಾರು ವರ್ಷ ಒಂದು ನಲವತ್ತು ವರ್ಷ ರಾಘವೇಂದ್ರ ತೀರ್ಥರನ್ನ ಪೂಜೆ ಮಾಡಿದವರು ಅವರಿಗೆ ಯಾವ ಕ್ಷೇತ್ರಕ್ಕೂ ಹೋಗಲಿಲ್ಲ ಬದರಿ ಹೋಗಿಲ್ಲ ಈ ತಗಡೆ ಯಾವ ಸಾಮಾನ್ಯ ಸ್ಥಾನ ಒಂದು ಮುಳುಭಾಗಲು ಒಂದು ಬಿಟ್ಬಿಟ್ಟು ಬೇರೆ ಯಾವ ಕ್ಷೇತ್ರಕ್ಕೂ ಹೋಗಿಲ್ಲ ಅದಕ್ಕೆ ರಾಘವೇಂದ್ರ ತೀರ್ಥರವ್ರನ್ನ ಒಂದು ಸಾರಿ ಅವರಿಗೆ ಸ್ವಪ್ನದಲ್ಲಿ ಅವರು ಹೇಳ್ತಾರೆ ನೀನು ಎಲ್ಲ ತೀರ್ಥಕ್ಷೇತ್ರವನ್ನೂ ಕೂಡ ನೀನು ಸಂದರ್ಶ ಮಾಡಿದ ಫಲ ನೀನು ಕೊಟ್ಟಿದ್ದೇನೆ ನನ್ನ ಬೃಂದಾವನ ಸೇವೆ ಮಾಡಿದ್ದಲ್ಲ ನಿಂಗಾಯ್ತು ಎದ್ ಬೃಂದಾವನ ಸೇವೆಯ ಸುಯಮಲಂಬ ಹೇಳಿದಂತೆ ಅಲ್ಲಿ ಎದ್ ಬೃಂದಾವನ ಯಾವುದು ಹೇಳ್ತಾರಲ್ಲ ಯಾವುದೋ ಸರ್ವಯಾತ್ರ ಫಲಾಭಾಪ್ತೆ ಯಥಾಶಕ್ತಿ ಪ್ರದಕ್ಷಿಣ ಪ್ರದಕ್ಷಿಣೆ ಹಾಕಿ ಅದು ಆಗತ್ತೆ ಅಂತ ಹೇಳಿದರು ಆ ಆಶಕ್ತಿ ಏನು ಮಾಡಬೇಕು ಹೋಲಿಕಾಗಲ್ಲ ಬದಲಿಗೆ ಎಲ್ಲಿ ಆಗುತ್ತೆ ಆ ಸ್ಥಿತಿ ಇದೆ ಅವ್ರಿಗೂ ಅನುಗ್ರಹ ಮಾಡಿದ್ದಾರೆ ಇದಕ್ಕೆ ಈ ಒಂದು ಆಖ್ಯಾಯಕ್ಕೆ ವಿಜಯದಾಸರ ಒಂದು ಅನುಭವದಲ್ಲಿ ನಾವು ಹೇಳ್ಬೋದು ವಿಜಯದಾಸರು ಅವರ ಮುಂದೆ ರಾಘವೇಂದ್ರ ಸ್ವಾಮಿಗಳ ಮುಂದೆ ನಿಂತ್ಕೊಂಡಿದ್ದಾರೆ ಅವರಿಗೂ ಇವರು ಸುಮಾರು ಇನ್ನೂರೈವತ್ತು ವರ್ಷ ವ್ಯತ್ಯಾಸ ಇದೆ ಆ ಸಂದರ್ಭದಲ್ಲಿ ಅವರು ರಾಘವೇಂದ್ರ ತೀರ್ಥ ನೋಡ್ತಾ ಇದ್ದಾರೆ ಏನು ಹಾಡುಗಳೆಲ್ಲ ಮಾಡಿದ್ರು ಸುಳಾದಿಗಳೆಲ್ಲ ಮಾಡಿದ್ರು ಏನು ಮಾಡಿದ್ರು ಅಲ್ಲ ಅಲ್ಲಾಡಲಿಲ್ಲ ಕಡೆಗೆ ವಿಜಯದಾಸರು ಕೂಡ ಸುಮ್ಮನೆ ಒಂದು ಅವರು ಮುನಿಸಿದವರಂತೆ ಆಯ್ ಸ್ವಾಮಿ ನಿಮ್ಗೆ ಯಾಕೋ ನಮ್ಗೆ ದರ್ಶನ ಕೊಡಲಿಕ್ಕೆ ಇಷ್ಟ ಇಲ್ಲ ನಿಮಗೆ ಏ ನಾವೆಲ್ಲ ಅಲ್ಪರು ದಾಸರುಗಳು ನಾವು ನೀವಾದರೆ ದೇವತೆಗಳು ನೀವೇನು ನಾವಿಲ್ಲಿ ಆಯ್ತಿದ್ದ ಕಡೆ ಒಂದು ಸ್ತೋತ್ರ ಮಾಡ್ತೀನಿ ಅನುಗ್ರಹ ಮಾಡೋಕಿದು ಮಾಡಿ ಇಲ್ಲಿ ಹೋಗ್ತೀನಿ ಸ್ವಾಮಿ ಅಂತ ಏನೋ ಒಂದು ಬೇಜಾರಾಗುವಂತೆ ಹೇಳ್ತಾ ಇಲ್ಲ ಆ ರೀತಿ ಹೇಳಿದ್ರು ಸರಿ ಆ ಹಾಡು ಹೇಳ್ತಾ ಇರುವಾಗಲೇ ಆ ಮಧ್ಯ ಮೂಲ ಬೃಂದಾವನ ಇದೆ ನೋಡಿ ಆ ಬೃಂದಾವನ ಎರಡು ಭಾಗ ಸೀಳಿತಂತ ನೋಡ್ರಿ ಬೃಂದಾವನ ಸೀಳಿ ಸಾಧ್ಯ ಇದೆಯಾ ಎರಡು ಭಾಗ ಸೀಳಿ ಅಂತ ವಿಜಯದಾಸರು ಮೇಲೆ ನೋಡಿದ್ರೆ ಪರಮಾತ್ಮ ಕೂತಿದ್ದಾನೆ ರಾಮದೇವರು ನರಸಿಂಹದೇವರು ದೇವರು ಕೃಷ್ಣ ಪರಮಾತ್ಮ ಲಕ್ಷ್ಮೀನಾರಾಯಣ ಎಲ್ಲ ಮೇಲೆ ಕೂತಿದ್ದಾರೆ ಅವರ ಹಸ್ತದ ಕೆಳಗೆ ಮಧ್ವಾಚಾರ ಕೂತಿದ್ದಾರೆ ಅವರ ಅಭಿ ಹಸ್ತೆ ಕೆಳಗೆ ಪದ್ಮನಾಭ ತೀರ್ಥರು ಅಕ್ಷೋಭತೀರ್ಥರು ನರಹರ ತೀರ್ಥರು ಮಾಧು ತೀರ್ಥರು ಕೂತಿದ್ದಾರೆ ತಿರುಗು ಪಂಡಿತಾಚಾರು ನಾರಾಯಣ ಕೂತಿದ್ದಾರೆ ಅವರ ಕೆಳಗಡೆ ನೋಡಿದ್ರೆ ಆಮೇಲೆ ವಿಧೇಂದ್ರ ತೀರ್ಥರು ಟೀಕಾ ಆಮೇಲೆ ಯುಧೇಂದ್ರ ತೀರ್ಥರು ಆಮೇಲೆ ರಾಜೇಂದ್ರ ತೀರ್ಥರು ಮತ್ತು ಕವೀಂದ್ರ ತೀರ್ಥರು ಅವರಾದ ಮೇಲೆ ಯಾರು ಇದು ಹೀಗೆ ಅವರು ಅವರಾದ ಮೇಲೆ ಶ್ರೀಪಾದರಾಜರು ವ್ಯಾಸರಾಜರು ವಾದಿರಾಜರು ವಿಜೇಂದ್ರ ತೀರ್ಥರು ರಾಘವೇಂದ್ರ ತೀರ್ಥರು ಕೆಳಗಡೆ ಸುಧಿಂದ ತೀರ್ಥ ಕೆ ಕೈ ಆ ತಲೆ ಮೇಲೆ ರಾಘವೇಂದ್ರ ತೀರ್ಥ ತಲೆ ಮೇಲೆ ವಿಜಯ ಸುಧಿಂದ ತೀರ್ಥರು ಅಂದರೆ ಏನು ರಾಘವೇಂದ್ರ ತೀರ್ಥರನ್ನು ಒಬ್ಬರು ನೀವು ಸ್ತೋತ್ರ ಮಾಡಿದ ಅಷ್ಟು ಜನದ ಫಲವು ನಿಮಗೆ ಸಿಗದಾಗಾಯಿತು ನಿಮಗೆ ಆದ್ದರಿಂದ ಇಂತಹ ಒಂದು ಅದನ್ನು ಸುಳಾದಿ ಅವರು ವಿಜಯದಾಸರು ಸುಳಾದ ಮಾಡಿದ್ದಾರೆ ಗೋಪಾಲದಾಸರು ಮಾಡಿದ್ದಾರೆ ಹೀಗಾಗಿ ಇಂತಹ ಒಂದು ಅದ್ಭುತವಾದ ವ್ಯಾಪಾರವನ್ನು ಬೃಂದಾವನಗಳಲ್ಲಿ ತೋರಿಸ್ತಾ ಇದ್ದಾರೆ ಇದು ಇತಿಹಾಸದಲ್ಲಿ ಪ್ರಸಿದ್ಧವಾದ ಘಟನೆಗಳನ್ನು ನಾವು ಹೇಳಿದ್ದು ಪ್ರತಿಯೊಬ್ಬರೂ ಕೂಡ ಒಂದೊಂದು ಅನುಭವ ಕೂಡ ಆ ಬೃಂದಾವನದಿಂದ ಬರ್ತಾಯಿದೆ ಎಷ್ಟೋ ದಿನಕ್ಕೆ ಅವರೇ ಆಪ್ರೇಷನ್ ಮಾಡಿ ಅದನ್ನು ಪರಿಹಾರ ಮಾಡಿದ್ದಾರೆ ಆಪರೇಷನ್ ಕಣ್ಣು ಆಪ್ರೇಷನ್ ಮಾಡಿಕೊಂಡವರು ಈಗಲೂ ಕೂಡ ಆದೋನಿಲ್ಲಿದ್ದಾರೆ ನಿಲ್ಲಿದ್ದಾರೆ ಈಗ ಒಂದೊಂದು ಕಡೆ ಇನ್ನೂ ಎಷ್ಟೋ ದಿನ ಇದ್ದಾರೆ ಅವರು ಹೇಳ್ತಾರೆ ಅವರು ಪುಣ್ಯವಂತರವರು ಅವ್ರು ಮಾಡ್ತಾರೆ ಎಷ್ಟೋ ದರ ಬೇರೆ ಜಾತಿಯವರು ಕೂಡ ಅವರು ಅನುಗ್ರಹ ಮಾಡಿದ್ದಾರೆ ಹೋಗಿ ಎಷ್ಟು ಎಷ್ಟೋ ಸಾರಿ ಅವರು ಆಪ್ರೇಷನ್ ಮಾಡಿ ಹೋದಾಗ ಆ ಕೋಣೆ ಪೂರ್ತಿ ಲೋಷನ್ ವಾಸನೆ ಬರ್ತಾಯಿತ್ತು ಅಂತ ಅವರು ಇದು ಮಾಡ್ತಾ ಇದ್ದಾರೆ ಹೀಗೆ ಪ್ರತಿಯೊಂದೂ ಕೂಡ ಅಂಧೋಪಿ ದೃಷ್ಟಿ ಸ್ಯಾತ್ ಕಣ್ಣು ಕ್ರೂಡನಾಗಿದ್ದ ಅಂದರೆ ಈ ರಾಘವೇಂದ್ರ ಸ್ತೋತ್ರದಿಂದ ಕಣ್ಣು ಬರತಕ್ಕಂಥದ್ದಾಗಿದೆ ಏಡು ಮುಖೋಪಿ ವಾಕ್ಪತಿ ಏಡು ಮುಖ ಹೇಳಲಿಕ್ಕೂ ಬರೋಲ್ಲ ಕೇಳಲಿಕ್ಕೂ ಬರಲ್ಲ ಕಿವಿನೂ ಇಲ್ಲ ಬಾಯಿ ಇಲ್ಲ ಅಂಥವನು ಏಡುಮುಖ ಅವನ ವೆಂಕಣ್ಣ ಇದ್ದಿಲ್ವಾ ಏನೂ ಬರಲ್ಲ ಅವನಿಗೆ ಗೋವನ್ನ ಕಾಯ್ತಾ ಇದ್ದವನು ರಾಘವೇಂದ್ರ ಸ್ವಾಮಿಲೇ ಕಾಪಾಡಬೇಕು ಅಂತ ಹೇಳಿಕೊಳ್ಳೆ ಒಳ್ಳೆ ಪಂಡಿತನ ಓದುವಂತೆ ಆ ವಾಕ್ಯವನ್ನು ಓದಿ ಹೇಳಿಬಿಟ್ಟ ಅವನು ಇದರಿಂದ ಏಡು ಮುಖನಿಗೆ ವಾಗ್ಪತಿ ಮಾಡಿದ್ರಲ್ಲ ಅವರು ಹೀಗಾಗಿ ಇಂತಹದ್ದೆಲ್ಲವೂ ಕೂಡ ಮಹಾ ಮಹಿಮೆಗಳನ್ನು ಮಾಡಿದ್ದಾರೆ ಅದಕ್ಕೆ ರಾಘವೇಂದ್ರ ತೀರ್ಥರನ್ನು ಅಗಮ್ಯ ಮಹಿಮಾಲ್ವಕೆ ರಾಘವೇಂದ್ರ ಮಹಾಯಶಾಹ ಅಂತ ಕರೆದಿದ್ದಾರೆ ಪ್ರತಿಯೊಬ್ಬರಿಗೂ ಬೇಕು ಪ್ರತಿಯೊಂದು ಶಾಸ್ತ್ರವೂ ಬೇಕು ಅವರಿಗೆ ಯಾವುದು ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರೈಯರ್ಥ ಸ್ಮೃತಿ ಜೈಮಿನಿ ಕವಿತಾ ಸಂಗೀತ ಪಾರಂಗತಃ ಸಂಗೀತವು ಕೂಡ ಪಾರಂಗತರು ಇಂತಹ ರಾಘವೇಂದ್ರ ತೀರ್ಥರು ನಮಗೆಲ್ಲರಿಗೂ ಕೂಡ ಈ ಒಂದು ರಾಘವೇಂದ್ರ ತೀರ್ಥರ ಒಂದು ಆರಾಧನೆ ಬರ್ತಾಯಿದೆ ಆ ಆರಾಧನೆ ಸಂದರ್ಭದಲ್ಲಿ ಪ್ರತಿ ಈಗ ನಾವೆಲ್ಲರೂ ಕೂಡ ಭಯದಲ್ಲಿ ಭಯದ ವಾತಾವರಣದಲ್ಲಿ ನಾವು ಇದ್ದೇವೆ ಏನಾಗುತ್ತೋ ಏನೋ ಪರಮಾತ್ಮ ಯಾವುದೋ ಒಂದು ರೋಗ ಕಳಿಸ್ಕೊಟ್ಟಿದ್ದಾನೆ ಅದು ಏನು ಮಾಡೋ ಏನಾಗುತ್ತೋ ಗೊತ್ತಿಲ್ಲ ಅಂತ ಭಯ ಪಡ್ತಾ ಇದ್ದೇವೆ ರಾಘವೇಂದ್ರ ತೀರ್ಥರ ಒಂದು ಕವಚ ಏನಿದೆ ಅದನ್ನು ಮೇಲೆ ಮೇಲಿದ್ದೇ ಖಂಡಿತ ಯಾವ ರೋಗೂ ನಮ್ಮ ಹತ್ರ ಬರೋದಿಲ್ಲ ನಮ್ಮ ಕರ್ತವ್ಯ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ ಏನು ಹೇಳ್ತಾರೋ ಅದು ಮಾಡಬೇಕಷ್ಟೆ ಮನೆ ಬಿಟ್ಟು ಹೋಗಬೇಡಿ ಅಲ್ಲಿಲ್ಲಿ ಹೋಗಬೇಡಿ ಯಾರತ್ತೂ ಮಾತಾಡಬೇಡಿ ಮಾಸ್ಕ್ಗಳು ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ಪಾಲನೆ ಮಾಡಬೇಕು ನಾವು ಯಾಕೆ ಅದು ಕೂಡ ದೇವರ ಆದೇಶವೇ ದೇವರು ಬಂದು ನಮಗೇನು ಹೇಳಲ್ಲ ಪಾಲನೆ ಮಾಡ್ಕೊಂಡು ಯಥಾಪ್ರಿಂದ ಏನಾಗೋದಿಲ್ಲ ಅದಕ್ಕೆ ಒಂದು ದೃಷ್ಟಾಂತ ಈ ಇದರಲ್ಲಿ ಮಂತ್ರಾಲಯದಲ್ಲಿ ಏನು ಫಸ್ಟು ಬಂತಲ್ಲ ಆಗ ಒಬ್ಬ ವ್ಯಕ್ತಿ ಬಂದು ಸ್ವಾಮಿ ನಿಮ್ಮ ಸೇವೆ ಮಾಡಬೇಕು ಅಂತಿದ್ದೀನಿ ನಾನು ಆದರೆ ಇಲ್ಲಿ ನೋಡಿದ್ರೆ ಕರೋನಾ ಎಲ್ಲ ಬಂದ್ಬಿಟ್ಟಿದೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಅವನು ರಾಘವೇಂದ ತೀರ್ಥನ ಇದು ಮಾಡಿದಾಗ ಅವನಿಗೆ ಹೇಳಿದ್ರಂತೆ ಬಾ ಅವನ ಬೇರೆ ಜಾತಿಯವನು ಕರ್ಕೊಂಡು ಹೋಗಿ ಆ ಆರ್ಚು ಬರುತ್ತೆ ನೋಡಿ ಆ ಸರ್ಕಲ್ ಹತ್ರ ಆರ್ಚು ಅಲ್ಲಿ ಬಂದ್ರಂತೆ ನೋಡಿ ಈಗ ಅಂತ ಹೇಳಿದಂತೆ ತೀರ್ಥ ಅಲ್ಲೊಂದು ಕಾಲು ಇಲ್ಲೊಂದು ಕಾಲು ಅಲ್ಲೊಂದು ಕೈ ಇಲ್ಲೊಂದು ಕೈ ಹಾಕಿ ಮಧ್ಯೆ ನಿಂತ್ಕೊಂಡಿದ್ದಾರಂತೆ ಒಳಗಡೆ ಸೇರಿಸಲ್ಲ ಯಾವ ರೋಗಗಳನ್ನು ಅಂತ ಹೇಳಿದ್ರಂತೆ ಅವನು ನನಗೆ ಬಂದು ಹೇಳಿದ ನೀವು ಹೇಳಿ ಅಂತ ನಾವು ಅದು ಉಪನ್ಯಾಸನ ನಾ ಹೇಳಿದೆ ಅದನ್ನು ಅಲ್ಲಿ ಹೀಗೆ ರಕ್ಷಣೆ ಮಾಡಲಿಕ್ಕೆ ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ ರಕ್ಷತೀತೆಯವರು ವಿಶ್ವಾಸ ಅವರಿದ್ದಾರೆ ರಕ್ಷಣೆ ಮಾಡ್ತಾರಪ್ಪ ಅಂದರೆ ರಕ್ಷಣೆ ಮಾಡ್ತಾರೆ ಅಯ್ಯೋ ರಕ್ಷಣೆ ಮಾಡ್ತಾರ ಅಲ್ಲೋ ಮಾತ್ರ ತೊಗೊಬೋಣ ಇಂಜೆಕ್ಷನ್ ತೊಗೊಬೋಣ ಅಂತ ಇಷ್ಟ ಸಂಶಯಾತ್ಮ ವಿನಶ್ಯತಿ ಇಂತಹ ರಾಘವೇಂದ್ರ ತೀರ್ಥರು ಸಮಸ್ತ ನಮ್ಮ ಸಾತ್ವಿಕ ಪ್ರಪಂಚ ಏನಿದೆ ಅದಕ್ಕೆ ಎಲ್ಲ ಸಜ್ಜನರನ್ನು ಕೂಡ ಎಲ್ಲರನ್ನೂ ಕೂಡ ಅವರು ಯಾವ ಜಾತಿಯಲ್ಲೇ ಇರಲಿ ಎಲ್ಲರೂ ನಮ್ಮ ಭಾರತ ದೇಶದವರು ಅವರನ್ನು ಉದ್ಧಾರ ಮಾಡಲಿ ಅಂತ ಹೇಳ್ತಾ ಈ ರಾಘವೇಂದ್ರ ತೀರ್ಥರ ಮುನ್ನೂರೈವತ್ತು ವರ್ಷದ ಒಂದು ಇದೇನಿದೆ ಯಾವುದು ನೂರು ವರ್ಷ ನಾವು ಬದುಕಿದ್ವಿ ಅಂದರೆ ಈಗ ಮೂವತ್ತೈದು ವರ್ಷ ಆಯಿತು ಅಂತ ಅರ್ಥ ಸೊನ್ನೆ ತೆಗಿರಿ ಮುನ್ನೂರೈವತ್ತು ಅಂದರೆ ಮೂವತ್ತೈದು ವರ್ಷ ರಾಘವೇಂದ್ರ ಸ್ವಾಮಿಗಳು ಇನ್ನೂ ಪರವಾಗಿಲ್ಲ ಏನು ಯುವಕರೇ ಇನ್ನೂ ಏನು ತೊಂದರೆ ಇಲ್ಲ ಇನ್ನೂ ಎಷ್ಟೋ ವರ್ಷ ನಮ್ಮ ರಕ್ಷಣೆ ಮಾಡ್ತಾರೆ ಅಷ್ಟು ಉದ್ಧಾರ ಆಗ್ಬೋದು ಅಂತಹ ತಂದೆಯ ಸ್ಥಾನದಲ್ಲಿ ಗುರುಸ್ಥಾನದಲ್ಲಿ ಇರದ ಹರಿಹಿ ಹರವು ರೂಷ್ಟೇ ಗುರುಸ್ಥಾತ ಹರಿ ಕೋಪ ಬಂದರೆ ಗುರುತ್ವ ರಕ್ಷಣೆ ಮಾಡ್ತಾ ಅಂತ ಗುರವ್ರುಷ್ಟೇ ನಕಾಶ್ಚನ ಗುರುವಿ ಕೋಪ ಬಂತು ಅಂತ ಯಾವನೂ ರಕ್ಷಣೆ ಮಾಡೋದಿಲ್ಲ ಅದಕ್ಕೆ ಗುರುಗಳ ಆಗ್ರಹಕ್ಕೆ ಪಾತ್ರ ಆಗದಂತೆ ನಾವು ಈ ಆರಾಧನೆಯನ್ನು ವಿಶೇಷ ಭಕ್ತಿ ಆಧಾರ ಪೂರ್ವಕ ನಡೆಸೋಣ ಎಂಬುದಾಗಿ ಹೇಳಿ ಇದನ್ನು ರಾಘವೇಂದ್ರ ತೀರ್ಥ ಅಂತರ್ಯಾಮಿಯಾದ ಭಾರತೀರಮನ ಮುಖ್ಯ ಮೂಲ ರಾಮಚಂದ್ರ ದೇವರ ಪಾದಾರವೆಂದು ಅರ್ಪಣೆ ಮಾಡ್ತಾ ಇದ್ದೇನೆ ಯಾರ್ಯಾರು ಶ್ರವಣ ಮಾಡಿದವರಿಗೆಲ್ಲ ರಾಘವನ್ ತೀರ್ಥರ ಮತ್ತು ರಾಮಚಂದ್ರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಲಿ ಎಂಬುದಾಗಿ ಹೇಳ್ತಾ ಇದನ್ನು ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ ವಸ್ತು ಸರ್ವೇ ಜನಾ ಸುಖಿನೋ ಬಂತು ಸಮರ್ಥ ಭವಂತು ಬವಂತು ರಾಘವೇಂದ್ರ